ಪ್ರತಿದಿನ ಕೂಡ ಪ್ರತಿ ಗಂಟೆಗೂ ಒಂದೊಂದು ರಾಜಕೀಯ ಬೆಳವಣಿಗೆ ಅಂತ ಆಗಿ ಆಗುತ್ತೆ ಬಿಕಾಸ್ ಎಲೆಕ್ಷನ್ ಹತ್ತಿರ ಇರುವಂತ ಹಿನ್ನೆಲೆಯಲ್ಲಿ ನಾನು ಇವತ್ತು ಅಮಿತ್ ಶಾ ಅವರು ಬಿಎಸ್ ಯಡಿಯೂರಪ್ಪನವರ ನಿವಾಸಕ್ಕೆ ಹೋಗ್ತಾ ಇದ್ದಾರೆ ಹೈ ವೋಲ್ಟೇಜ್ ಮೀಟಿಂಗ್ ರಾಜಕೀಯ ದಿಗ್ಗಜರ ಒಂದು ಮೀಟಿಂಗ್ ಸಹಜವಾಗಿ ಸಾಕಷ್ಟು ಕುತೂಹಲ ಕೆರೆ ಮಾಡ್ಕೊಡುತ್ತೆ ನಿನ್ನೆ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದಿರುವಂತದ್ದು ಬಿಎಸ್ವೈ ಜೊತೆ ಅಮಿತ್ ಶಾ ಬ್ರೇಕ್ಫಾಸ್ಟ್ ಹೆಸರಿನಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಟಿಕೆಟ್ ಹಂಚಿಕೆ ಮೀಸಲಾತಿ ಸಮನ್ವಯತೆ ಆಪರೇಷನ್ ಹಲವು ವಿಚಾರಗಳ ಬಗ್ಗೆ ಸುದೀರ್ಘವಾಗಿ ಮಾತುಕತೆಯನ್ನು ಮಾಡುವಂತ ಸಾಧ್ಯತೆ ಇದೆ ಕೆಲ ಹೊತ್ತಲ್ಲೇ ಬಿಎಸ್ ಯಡಿಯೂರಪ್ಪ ಅವರ ಮನೆಗೆ ತೆರಳ್ತಾರೆ ಅಮಿತ್ ಶಾ ರಾಜ್ಯ ಚುನಾವಣೆಗೆ ಸಂಬಂಧಪಟ್ಟಂತೆ ಹಲವು ವಿಚಾರಗಳ ಬಗ್ಗೆ ಅವರ ಮನೆಯಲ್ಲೇ ತಿಂಡಿ ಸೇವಿಸುತ್ತಾ ಚರ್ಚೆಯನ್ನು ನಡೆಸಲಿದ್ದಾರೆ ಅನ್ನುವಂತದ್ದು ಪಕ್ಷದ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಗುಡ್ ಮಾರ್ನಿಂಗ್ ಚಿದಾನ್ ಪಟೇಲ್ ರಾಜಕೀಯ ದಿಗ್ಗಜರ ಮೀಟಿಂಗ್ ಇದು ಕರ್ನಾಟಕದ ಪಾಲಿಕೆ ಹೈ ವೋಲ್ಟೇಜ್ ಮೀಟಿಂಗ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಮೀಟಿಂಗ್ ನ ಹೈಲೈಟ್ಸ್ ಅಂತ ನೋಡಿದಾದ್ರೆ ಪೃಥ್ವಿ ಗುಡ್ ಮಾರ್ನಿಂಗ್ ಪೃಥ್ವಿ ಪೃಥ್ವಿ ಇವತ್ತಿನ ಮೀಟಿಂಗ್ ಮಾತ್ರವಾದ ಮೀಟಿಂಗ್ ಅಂತಲೇ ಹೇಳಲಾಗ್ತದೆ ಯಾಕಂತಂದ್ರೆ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರಬೇಕು ಆ ಮುಖಾಂತರ 2024 ರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಮತ್ತೆ 25 ಸ್ಥಾನಗಳನ್ನು ಗೆಲ್ಲಬೇಕು ಅನ್ನೋದು ಬಿಜೆಪಿ ಹೈಕಮಾಂಡ್ನ ಗುರಿ ಇದೇ ಕಾರಣಕ್ಕಾಗಿ ರಾಜ್ಯ ಬಿಜೆಪಿಯ ಕೇಂದ್ರ ಬಿಂದು ಮಾಸ್ ಲೀಡರ್ ಆಗಿರತಕ್ಕಂತ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ತಂಗಿರತಕ್ಕಂತ ಕಾವೇರಿ ನಿವಾಸಕ್ಕೆ ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಮತ್ತು ಬಿಜೆಪಿ ಅವರು ಕರೆದುಕೊಳ್ಳತಕ್ಕಂತ ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರು ಇವತ್ತು 9:30 ಕ್ಕೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಕಾವೇರಿ ನಿವಾಸದಲ್ಲಿ ಉಪಾಹಾರದ ಮಾತುಕತೆಯಲ್ಲಿ ತೊಡಗಲಿದ್ದಾರೆ ಪ್ರಮುಖವಾಗಿ ಈಗಾಗಲೇ ಲಿಂಗಾಯತ ಸಮುದಾಯದ ಅನೇಕ ನಾಯಕರುಗಳು ಕಾಂಗ್ರೆಸ್ ಪಕ್ಷದಿಂದ ಹೊರಟಿರುವಂತದ್ದು ಆಪರೇಷನ್ ಅಸ್ತ ಆಗ್ತಿರುವಂತದ್ದು ಕಮಲಾಂತರ ಆಗ್ತಿರುವಂತದ್ದು ಇದು ಬಿಜೆಪಿ ಹೈಕಮಾಂಡ್ಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸುತ್ತಿರುವಂತದ್ದು ಪ್ರಮುಖವಾಗಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಆಪ್ತರೆ ಎಂದು ಕರೆಸಿಕೊಳ್ತಕ್ಕಂಥ ಅನೇಕ ನಾಯಕರುಗಳು ಕಾಂಗ್ರೆಸ್ ನತ್ತ ಮುಖ ಮಾಡ್ತಿರುವಂತದ್ದು ಒಂದಷ್ಟು ಉದಾಹರಣೆ ಕೊಡ್ಬೇಕಂತ ಹೇಳಿದ್ರೆ ತಾವು ಗಮನಿಸಬಹುದು ಮೋಹನ್ ಲಿಂಬಿಕ ಇರ್ಬೋದು ಹಿರೇಕೆರೆನ ಬಿಜಿ ಬಣಕಾರ್ ಇರ್ಬೋದು ಇನ್ನು ಅನೇಕ ನಾಯಕರುಗಳು ಕೂಡ ಕೆಲವೊಂದ್ ಕಡೆ ಬಿಜೆಪಿಯಲ್ಲಿ ಇನ್ನು ಮುಂದೆ ಯಡಿಯೂರಪ್ಪನವರ ಅಧ್ಯಾಯ ಯುಗಾಂತ್ಯ ಆಯ್ತು ಅವರ ರಾಜಕೀಯ ಯುಗಾಂತ್ಯ ಆಗ್ತಿದೆ ಎಂಬ ಆತಂಕದ ಕಾರಣಕ್ಕಾಗಿ ಮುಂದಿನ ರಾಜಕೀಯ ನೆಲೆಗಾಗಿ ಇದೀಗ ವಲಸೆಯನ್ನ ಆರಂಭಿಸಿರುವಂತದ್ದು ಹಾಗಾಗಿ ಎಲ್ಲ ಒಂದ್ ಕಡೆ ಭಾರತೀಯ ಜನತಾ ಪಕ್ಷದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೇವಲ ಚುನಾವಣೆಯ ಮಾಸ್ಟರ್ ಆಗಿರ್ತಾರೆ ವಿನಃ ಮುಂದಿನ ದಿನಗಳಲ್ಲಿ ಸರ್ಕಾರ ರಚನೆ ಇರ್ಬೋದು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಕಾರ್ಯಚಟುವಟಿಕೆಗಳು ಇಲ್ಲ ಅನ್ನೋ ಒಂದು ಸಂದೇಶ ಬಿತ್ತ ರವಾನೆ ಆಗಿರುವಂತದ್ದು ಹಾಗಾಗಿ ಅನೇಕ ನಾಯಕರುಗಳು ವಲಸೆ ಹೋಗ್ತಿರುವಂತ ಹಾಗಾಗಿ ಈ ವಲಸೆ ಹೋಗ್ತಕ್ಕಂತ ನಾಯಕರನ್ನ ತಡೆ ಹಿಡಿಬೇಕಾಗಿದೆ ಅದಕ್ಕೆ ಕರ್ನಾಟಕದಲ್ಲಿ ಮದ್ದು ಅಂತ ಹೇಳಿದ್ರೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಅವರು ಸಂಧಾನ ಮತ್ತು ಮಾತುಕತೆ ನಡೆಸಿದ್ರೆ ಬಹಳಷ್ಟು ನಾಯಕರುಗಳು ಇಲ್ಲೇ ಉಳಿಸಿಕೊಳ್ಬಹುದು ಆಪರೇಷನ್ ಹಸ್ತಕ್ಕೆ ಅವಕಾಶ ಸಿಗದಂತೆ ನೋಡ್ಕೊಳ್ಬಹುದು ಎನ್ನುವುದು ಬಿಜೆಪಿಯ ಲೆಕ್ಕಾಚಾರ ಇದೇ ಕಾರಣಕ್ಕಾಗಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಜೊತೆ ಅಮಿತ್ ಶಾ ಅವರು ಮಾತುಕತೆ ನಡೆಸಿದ್ರೆ ಯಾರೆಲ್ಲ ಬಿಜೆಪಿಗೆ ಬಿಜೆಪಿಯಿಂದ ಕಾಂಗ್ರೆಸ್ಗೆ ವಲಸೆ ಹೋಗ್ತಿದ್ದಾರೆ ಅಂತವ್ರ ಜೊತೆ ಕರೆದು ಮಾತನಾಡಿ ಅವರಿಗೆ ಸೂಕ್ತ ಸ್ಥಾನಮಾನ ಕೊಡೋಕೆ ಸಂಬಂಧಪಟ್ಟು ತಾವೇ ನಿರ್ಧಾರ ಮಾಡಿ ಅಂತೇಳಿ ಇವತ್ತು ಸೂಚನೆಯನ್ನು ಕೊಡಲಿದ್ದಾರೆ ಇದೆಲ್ಲದರ ನಡುವೆ ಪ್ರಮುಖವಾಗಿ ಸಿದ್ದರಾಮಯ್ಯ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕಾಂಗ್ರೆಸ್ನ ಮಾಸ್ ಲೀಡರ್ ಹೌದು ಅವರನ್ನ ಚುನಾವಣೆಯಲ್ಲಿ ಅವರು ಸ್ಪರ್ಧಿಸತಕ್ಕಂತ ಕ್ಷೇತ್ರದಲ್ಲಿ ಕಟ್ಟಿ ಹಾಕಿದ್ರೆ ಇಡೀ ಚುನಾವಣೆ ಶೇಕಡ 25ರಷ್ಟು ಗೆದ್ದಂತೆ ಅನ್ನೋದು ಬಿಜೆಪಿಯ ಲೆಕ್ಕಾಚಾರ ಹಾಗಾಗಿ ಒಂದು ವೇಳೆ ಸಿದ್ದರಾಮಯ್ಯ ವರ್ಣದಿಂದ ಸ್ಪರ್ಧೆ ಮಾಡಿದ್ರೆ ವರ್ಣದಿಂದ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಪುತ್ರ ಬಿ ಯು ವಿಜೇಂದ್ರವರನ್ನ ಸ್ಪರ್ಧೆಗೆ ಸೂಚಿಸುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಇದೆಲ್ಲದರ ನಡುವೆ ಚುನಾವಣೆ ಗೆಲ್ಲುವ ರೀತಿ ಯಾಕಂದ್ರೆ ಟಿಕೆಟ್ ಹಂಚಿಕೆ ವಿಚಾರ ಈಗಾಗಲೇ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಬಿಜೆಪಿಲಿ ಹಲವಾರು ಗೊಂದಲ ಆಗಿರುವಂತದ್ದು ಯಡಿಯೂರಪ್ಪನವರನ್ನ ನಂಬಿ ಇಷ್ಟು ವರ್ಷ ರಾಜಕೀಯ ಮಾಡಿದಂತವರು ಕೆಲವೊಂದ್ ಕಡೆ ಕೊನೆಯ ದಿನಗಳಲ್ಲಿ ಯಡಿಯೂರಪ್ಪನವರು ಈಗ ಚುನಾವಣಾ ರಾಜಕೀಯದ ದೂರ ಇರುತ್ತಿರುವ ಕಾರಣಕ್ಕಾಗಿ ಅವರನ್ನ ನಂಬಿ ಬಂದಂತವ್ರು ಎಲ್ಲ ಒಂದ್ ಕಡೆ ಬಿಜೆಪಿಯಲ್ಲಿ ಕಾಲ ಕಸ ಆಗ್ತಾರೆ ಅವರಿಗೆ ಮುಂದಿನ ಟಿಕೆಟ್ ನೋಡೋಣ ಉಪಹಾರದ ನಂತರ ಇನ್ನೂ ಸಾಕಷ್ಟು ಮಾಹಿತಿಗಳು ಸಿಗ್ಬೋದು ಅಂತ ಕಾಣಿಸುತ್ತೆ ಚಿದಾನ್ ಪಟೇಲ್ ಹಾಗೆ ಸಂಪರ್ಕದಲ್ಲಿ ಇರಿ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ ಇದು ಬಿಜೆಪಿ ಸುದ್ದಿ ಆಯ್ತು